ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಬೆಂಗಳೂರಿನ ಭೂಗತ ಲೋಕ ಅಂತಿದ್ದ ಹಾಗೆ ನಮ್ಮೆಲ್ರಿಗೂ ಕೂಡ ನೆನಪಾಗುವಂತ ಹೆಸರು MP ಜಯರಾಜ್. MP ಜಯರಾಜ್ ಹೆಸರಿಲ್ಲದೆ ನಾವು ಬೆಂಗಳೂರಿನ ಭೂಗತ ಲೋಕವನ್ನ ವ್ಯಾಖ್ಯಾನಿಸೋದಕ್ಕೆ ಸಾಧ್ಯವೇ ಆಗುದಿಲ್ಲ. ಅಷ್ಟರ ಮಟ್ಟಿಗೆ ಇಡೀ ಬೆಂಗಳೂರಿನ ಅಂಡರ್ ವರ್ಲ್ಡ್ ಅನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತೆಗೆದುಕೊಂಡಂತಹ ವ್ಯಕ್ತಿ ಅಂದ್ರೆ ಅಜಾನುಬಾಹುವಾಗಿದ್ದಂತಹ MP ಜಯರಾಜ್. ಸದ್ಯ ಜಯರಾಜ್ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಕಾರಣ, ಹೆಡ್ಬುಷ್ ಎನ್ನುವಂತಹ ಸಿನಿಮಾ ಬಂದಿದೆ. ಈ ಸಿನಿಮಾದಲ್ಲಿ ಜಯರಾಜ್ನ ಯೌವನದ ದಿನಗಳನ್ನು ತೋರಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಹಾಗಾದ್ರೆ ಈ ಜಯರಾಜ್ ಒಬ್ಬ ಪುಡಿ ರೌಡಿ ಆಗಿದ್ದವನು ದೊಡ್ಡ ಡಾನ್ ಆಗಿ ಮೆರೆದಿದ್ದು ಹೇಗೆ? ಈತನಿಗೆ ಸಾಥ್ ಕೊಟ್ಟಂತ CM ಯಾರು? ಈತ ರಾಜಕೀಯವಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದು ಯಾವ ರೀತಿಯಾಗಿ? ದೇವೇಗೌಡರ ಮೇಲೆ ಅಟ್ಯಾಕ್ ಮಾಡಿದ್ದು ಹೇಗೆ? ದೇವೇಗೌಡರು ಸೇಡು ತೀರಿಸಿಕೊಂಡಿದ್ದು ಯಾವ ರೀತಿಯಾಗಿ? ಅಂತಿಮವಾಗಿ MP ಜಯರಾಜ್ ಎನ್ನುವಂತಹ ಭೂಗತ ಲೋಕದ ದೊರೆ ಸಾವನ್ನಪ್ಪಿದ್ದು ಹೇಗೆ? ಆ ಎಲ್ಲ ಡೀಟೇಲ್ಸ್ ಅನ್ನ ಕೂಡ ಇವತ್ತಿನ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಜಯರಾಜ್ ಹುಟ್ಟಿದ್ದು 1944 ಬೆಂಗಳೂರಿನ ತಿಗಳರಪೇಟೆಯಲ್ಲಿ. ತಂದೆ HAL ಕೆಲಸವನ್ನ ಮಾಡ್ತಿರ್ತಾರೆ, ಜೊತೆಗೆ ಮಟ್ಕಾ ಚೀಟಿ ದಂಧೆಯನ್ನ ಕೂಡ ಇವರು ತಂದೆ ನಡೆಸ್ತಾ ಇರ್ತಾರೆ. ಈ ಕಾರಣಕ್ಕಾಗಿ ಜಯರಾಜ್ಗೆ ಬಾಲ್ಯದಿಂದಲೂ ಕೂಡ ಈ ಪುಡಿ ರೌಡಿಗಳ ಸಂಪರ್ಕ ಅಥವಾ ಈ ರೌಡಿಸಂ ಬಗ್ಗೆ ಆಸಕ್ತಿ ಇದೆಲ್ಲವೂ ಕೂಡ ನಿಧಾನಕ್ಕೆ ಈತನಿಗೆ ಬೆಳೀತಾ ಇರುತ್ತೆ. ಓದಂತೂ ತಲೆಗೆ ಹತ್ತಲೇ ಇಲ್ಲ, ಆದ್ರೆ ತಂದೆಯ ಇನ್ಫ್ಲೂಯೆನ್ಸ್ ಮೇಲೆ ಈತನಿಗೆ HAL ಕೆಲಸವೂ ಕೂಡ ಸಿಗುತ್ತೆ. ಈತ HAL ಕೆಲಸವನ್ನು ಕೂಡ ಮಾಡ್ತಾನೆ, ಆದ್ರೆ ಕೇವಲ 1.5 ವರ್ಷ ಮಾತ್ರ ಆತ HAL ಕೆಲಸವನ್ನು ಮಾಡ್ತಾನೆ. ಅದಾದ ನಂತರ ಕೆಲಸ ಬಿಟ್ಟು ಸೀದಾ ಓಡ್ ಬರ್ತಾನೆ. ಅದಾದ ನಂತರ ಜಯರಾಜ್ ಮೊದಲೇ ಅಜಾನುಬಾಹು ಆಗಿದ್ದ. ಆತನ ದೇಹವನ್ನ ಗಮನಿಸಿದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಗರಡಿ ಮನೆಗೆ ಸೇರ್ಕೊಳ್ತಾನೆ. ಗರಡಿ ಮನೆಯಲ್ಲಿ ಸಖತ್ತಾಗಿ ಕಸರತ್ತನ್ನ ಮಾಡ್ತಾನೆ, ದೇಹವನ್ನ ಇನ್ನಷ್ಟು ಅಜಾನುಬಾಹುವಾಗಿ ಬೆಳೆಸ್ಕೊಳ್ತಾನೆ. ಅದಾದ ನಂತರ ಸಣ್ಣ ಪುಟ್ಟ ಗಲಾಟೆಯಲ್ಲಿ ಈ ಜಯರಾಜ್ ಭಾಗಿಯಾಗ್ತಾ ಇರ್ತಾನೆ. ಒಂದು ರೀತಿಯಲ್ಲಿ ಪುಡಿ ರೌಡಿಯ ರೀತಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ತಾನೆ. ಇನ್ನೂ ಒಂದು ಹಂತ ಮುಂದೆ ಹೋಗಿ ಬದುಕೋಕೆ ಹಣ ಬೇಕಲ್ಲ, ಹೀಗಾಗಿ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ದರೋಡೆ ಕಳ್ತನ ಇದೆಲ್ಲವನ್ನು ಕೂಡ ಈ MP ಜಯರಾಜ್ ಶುರು ಮಾಡ್ಕೊಳ್ತಾನೆ. ಪ್ರಮುಖವಾಗಿ ಆಗ ಬೆಂಗಳೂರು ಈ ಪರಿಯಾಗಿ ಬೆಳೆದಿರಲಿಲ್ಲ, ಅರಣ್ಯ ಪ್ರದೇಶ ಜಾಸ್ತಿ ಇತ್ತು. ಈ ಕಾರಣಕ್ಕಾಗಿ ಕತ್ತಲಲ್ಲಿ ಹೊಂಚು ಹಾಕಿ ಒಂದಷ್ಟು ಜನರನ್ನ ದರೋಡೆ ಮಾಡಿ ಅವರಿಂದ ದುಡ್ಡು ಕಿತ್ತುಕೊಳ್ಳುವಂತ ಕೆಲಸವನ್ನ ಈ MP ಜಯರಾಜ್ ಮಾಡ್ತಾ ಇರ್ತಾನೆ. ಈ ಮೂಲಕ ನಿಧಾನಕ್ಕೆ ಪುಡಿ ರೌಡಿಯಾಗಿ ತನ್ನನ್ನು ತಾನು ಗುರುತಿಸ್ಕೊಳ್ತಾ ಒಂದೊಂದೇ ಹಂತ ಮೇಲೆ ಹೋಗ್ತಾನೆ. ಬರ್ತಾ ಬರ್ತಾ ಎಲ್ಲಿವರೆಗೆ ಬಂದ್ಬಿಡುತ್ತೆ ಅಂದ್ರೆ ಜಯರಾಜ್ ಹೆಸರು ಬೆಂಗಳೂರಿನ ಒಂದಷ್ಟು ಜನರಿಗೆ ಚಿರಪರಿಚಿತ ಆಗ್ಬಿಡುತ್ತೆ. ಜಯರಾಜ್ ಅಂದ್ರೆ ಭಯ ಪಡೋದಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಈ ಅಜಾನುಬಾಹು ದೇಹ, ಆತ ಏನು ಬೇಕಾದ್ರೂ ಮಾಡ್ತಾನಂತೆ, ಹಾಗೆ ಹೀಗೆ ಎನ್ನುವಂತ ಮಾತುಗಳು ಕೇಳಿ ಬರುತ್ತೆ. ಈ ಜಯರಾಜ್ ಬಗ್ಗೆ ಇಷ್ಟೆಲ್ಲ ಮಾತುಗಳು ಆಗ CM ಆಗಿದ್ದಂತ ದೇವರಾಜ್ ಅರಸು ಅವರ ಮಗಳು ನಾಗರತ್ನ ಅವರ ಗಂಡ ಆಗಿರುವಂತ ನಟರಾಜ್, ಅಂದ್ರೆ ದೇವರಾಜ್ ಅರಸು ಅವರ ಅಳಿಯ ನಟರಾಜ್ ಕಿವಿಗೆ ಬೀಳುತ್ತೆ. ಆಗ ನಟರಾಜ್ಗೆ ತನ್ನದು ಒಂದಷ್ಟು ಕೆಲಸಗಳೆಲ್ಲವೂ ಕೂಡ ಆಗ್ಬೇಕಾಗಿರುತ್ತೆ. ಯಾಕಂದ್ರೆ ರಾಜಕೀಯದಲ್ಲಿ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತ ವ್ಯಕ್ತಿ ಅಂದ್ರೆ ನಟರಾಜ್. ಆಗ ನಟರಾಜ್ಗೆ ಗೊತ್ತಾಗತ್ತೆ, ನನ್ನ ಜೊತೆಗೆ ಯಾರಾದ್ರೂ ಒಬ್ಬ ಈ ಪುಡಿ ರೌಡಿಯನ್ನ ಇಟ್ಕೊಂಡ್ರೆ ನಾನು ಇನ್ನೊಂದು ಹಂತಕ್ಕೆ ಬೆಳಿಬಹುದು, ಇನ್ನೊಂದಷ್ಟು ಜನರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬಹುದು ಅಂತ. ಆಗ ತನ್ನ ಒಂದು ವೈಯಕ್ತಿಕ ಕೆಲಸವನ್ನ ಈ MP ಜಯರಾಜ್ ಮೂಲಕ ಈ ನಟರಾಜ್ ಮಾಡಿಸ್ಕೊಳ್ತಾರೆ. ಅದಾದ ನಂತರ ಈ ನಟರಾಜ್ ಮತ್ತು MP ಜಯರಾಜ್ ಬಹಳ ಆತ್ಮೀಯರಾಗ್ಬಿಡ್ತಾರೆ. ಎಲ್ಲಿವರೆಗೆ ಹೋಗ್ಬಿಡುತ್ತೆ ಅಂದ್ರೆ ಈ ನಟರಾಜ್ ತಮ್ಮ ಮಾವನ ಮನೆಗೆ, ಅಂದ್ರೆ CM ಆಗಿದ್ದಂತ ದೇವರಾಜ್ ಅರಸು ಮನೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ದೇವರಾಜ್ ಅರಸುಗೂ ಕೂಡ ಪರಿಚಯವನ್ನ ಮಾಡಿಸ್ಕೊಡಲಾಗುತ್ತೆ ಈ MP ಜಯರಾಜನ್ನ. ಆಗ ದೇವರಾಜ್ ಅರಸು ಕೂಡ ರಾಜಕೀಯದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದು ನಿಂತು ಬಿಟ್ಟಿದ್ರು. ಹಾಗೆ ದೇವರಾಜ್ ಅರಸು ಅವರಿಗೂ ಕೂಡ ಬಹಳ ಮಹತ್ವಾಕಾಂಕ್ಷೆ ಇತ್ತು, ಇಡೀ ರಾಜಕೀಯವನ್ನ ನನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಎಲ್ಲಿವರೆಗೆ ಹೋಗೋದಕ್ಕೆ ಬೇಕಾದ್ರೂ ಅವ್ರು ಸಿದ್ಧ ಇದ್ರು, ಯಾವ ಸಪೋರ್ಟ್ ಬೇಕಾದ್ರೂ ತೆಗೆದುಕೊಳ್ಳೋಕೆ ಸಿದ್ಧ ಇದ್ರು. ಆಗ ದೇವರಾಜ್ ಅರಸುಗೂ ಕೂಡ ಅನ್ಸತ್ತೆ, ನಾನು ರಾಜಕೀಯವಾಗಿ ಇನ್ನಷ್ಟು ಬೆಳಿಬೇಕಂದ್ರೆ ಈ MP ಜಯರಾಜನ ಸಪೋರ್ಟ್ ಬೇಕು ಅಂತ. ಕಾರಣ, MP ಜಯರಾಜ್ ಅಷ್ಟೊತ್ತಿಗಾಗಲೇ ತನ್ನದೊಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಬಿಟ್ಟಿರ್ತಾನೆ, ತನ್ನದೇ ಆದಂತಹ ಹವಾವನ್ನ ಕೂಡ ಮೇಂಟೈನ್ ಮಾಡಿರ್ತಾನೆ. ಈ ಮೂಲಕ ನಿಧಾನಕ್ಕೆ ದೇವರಾಜ್ ಅರಸು ಮತ್ತೆ ಈ MP ಜಯರಾಜ್ ಆತ್ಮೀಯರಾಗೋದಿಕ್ಕೆ ಶುರುವಾಗ್ತಾರೆ. ಇದೇ ಸಂದರ್ಭದಲ್ಲಿ ಏನಾಗುತ್ತೆ, ಈ ದೇವೇಗೌಡರು ವಿಪಕ್ಷ ನಾಯಕರಾಗಿರ್ತಾರೆ. ಈ ದೇವೇಗೌಡರು ದೇವರಾಜ್ ಅರಸು ವಿರುದ್ಧ ನಿರಂತರವಾದಂತಹ ವಾಯ್ಸ್ ರೈಸ್ ಮಾಡೋದು, ಹೋರಾಟವನ್ನ ಮಾಡೋದು ಇದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ. ಒಂದ್ ರೀತಿಯಲ್ಲಿ ದೇವೇಗೌಡರು ಆಗ ಹುಟ್ಟು ಹೋರಾಟಗಾರರಾಗಿರ್ತಾರೆ. ಈ ಕಾರಣಕ್ಕಾಗಿ ಈ ದೇವೇಗೌಡರ ಈ ಪ್ರಶ್ನೆಗಳನ್ನ ದೇವರಾಜ್ ಅರಸುಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಎಲ್ಲಿವರೆಗೆ ಬಂದ್ಬಿಟ್ಟಿತ್ತು ಅಂದ್ರೆ ದೇವರಾಜ್ ಅರಸು ಅವರನ್ನ ಮಕ್ಕಾಡೆ ಮಲಗಿಸಿ ದೇವೇಗೌಡರು ಮುಂದೆ ಹೋಗ್ತಾರೆ ಎನ್ನುವ ಹಂತದವರೆಗೂ ಕೂಡ ಬಂದ್ಬಿಟ್ಟಿರುತ್ತೆ. ಆಗ ದೇವರಾಜ್ ಅರಸುಗೆ ಏನಾದ್ರೂ ಮಾಡಿ ದೇವೇಗೌಡರನ್ನ ಮಟ್ಟ ಹಾಕ್ಲೇಬೇಕು ಅಂತ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಬರುತ್ತೆ. ಆಗ ಅವ್ರ ತಲೆಗೆ ಬಂದಿದ್ದು ತನ್ನ ಆತ್ಮೀಯನಾಗಿದ್ದಂತ ಈ MP ಜಯರಾಜ್.
ಆತನನ್ನ ಆ ಸಂದರ್ಭದಲ್ಲಿ ದೇವರಾಜ ಅರಸು ಬಳಸಿಕೊಳ್ತಾರೆ. ಆಗ ಸ್ಯಾಂಕಿ ರೋಡ್ ನಲ್ಲಿ ದೇವೇಗೌಡರು ಕಾರ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಎಂಪಿ ಜಯರಾಜ್ ಅಂಡ್ ಗ್ಯಾಂಗ್ ನಿಂದ ಅಟ್ಯಾಕ್ ಕೂಡ ಆಗುತ್ತೆ. ಕಾರಿನ ಮೇಲೆ ಮಚ್ಚನ್ನು ಕೂಡ ಬೀಸಲಾಗುತ್ತೆ ಎನ್ನುವಂತ ಮಾತುಗಳು ಕೂಡ ಇದೆ. ಆದ್ರೆ ದೇವೇಗೌಡರು ಸ್ವಲ್ಪದ್ರಲ್ಲೇ ಆಗ ಎಸ್ಕೇಪ್ ಆಗ್ತಾರೆ. ಅವರ ಹತ್ಯೆಗೆ ಪ್ಲಾನ್ ಮಾಡಿದ್ರ ಅಥವಾ ಕೇವಲ ಹೆದರಿಸೋದಕ್ಕೆ ಪ್ಲಾನ್ ಮಾಡಿದ್ರ ಯಾರಿಗೂ ಕೂಡ ಗೊತ್ತಿಲ್ಲ. ಅದಾದ ನಂತರ ದೇವೇಗೌಡರು ಇದನ್ನ ವಿಧಾನಸೌಧದಲ್ಲೇ ಪ್ರಸ್ತಾಪ ಮಾಡಿಬಿಡ್ತಾರೆ. ಹೀಗಾಯ್ತು, ನಾನು ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ. ಆಗ ಇಡೀ ರಾಜ್ಯಾದ್ಯಂತ ಈ ವಿಚಾರ ಸಂಚಲನವನ್ನು ಕೂಡ ಮೂಡಿಸಿಬಿಟ್ಟಿತ್ತು. ಆಗ ದೇವರಾಜ ಅರಸಿಗೆ ಖುಷಿ ಆಗ್ಬಿಡುತ್ತೆ. ಅಂತೂ ಇಂತೂ ದೇವೇಗೌಡರಿಗೆ ಸ್ವಲ್ಪ ಹೆದರ್ಸ್ಬಿಟ್ವಲ್ಲ ಅಂತ ಖುಷಿ ಆಗುತ್ತೆ. ಈ ಕಾರಣಕ್ಕಾಗಿ ಜಯರಾಜ್ ಜೊತೆಗೆ ಇನ್ನಷ್ಟು ಕ್ಲೋಸ್ ಆಗಿ ಬಿಡ್ತಾರೆ. ಆತನ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡಿಬಿಡ್ತಾರೆ. ಆತನನ್ನ ಬೆಳೆಸುವಂತ ಕೆಲಸವನ್ನ ನಿಧಾನಕ್ಕೆ ಇದೇ ದೇವರಾಜ ಅರಸು ಮಾಡ್ತಾರೆ. ತನ್ನ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ಕೂಡ ಎಂಪಿ ಜಯರಾಜ್ ಮೂಲಕನೇ ಮಾಡಿಸ್ಕೊಳ್ತಿರ್ತಾರೆ. ನೋಡಿ ಎಂಥ ದುರಂತ ಅಂತ. ಸಿಎಂ ಆಗಿದ್ದವರವರು ಪುಡಿ ರೌಡಿಯನ್ನ ಯಾವ ಹಂತಕ್ಕೆ ಬೆಳೆಸ್ತಾರೆ ಅಂತ. ಅದಾದ ನಂತರ ಈ ಜಯರಾಜ್ ಎಲ್ಲಿವರೆಗೆ ಹೋಗ್ಬಿಡ್ತಾನೆ ಅಂದ್ರೆ, ಈ ವಿಧಾನಸೌಧದಲ್ಲಿರುವಂತಹ ಮೂರನೇ ಮಹಡಿ ಸಿಎಂ ಕಚೇರಿಗೂ ಕೂಡ ಆರಾಮಾಗಿ ಈ ಜಯರಾಜ್ ಎಂಟ್ರಿ ಕೊಡ್ತಿರ್ತಾನೆ. ಅಲ್ಲಿ ತನ್ನ ಮನಸ್ಸಿಗೆ ಬಂದ ಹಾಗೆ ಐಎಎಸ್ ಅಧಿಕಾರಿಗಳನ್ನ ಆತ ಬಳಸ್ಕೊಳ್ತಿರ್ತಾನೆ. ಐಎಎಸ್ ಅಧಿಕಾರಿಗಳಿಂದ ಎಳ್ಳೀರನ್ನ ಕೂಡ ತರಿಸ್ಕೊಂಡು ಈತ ಕುಡಿತಾ ಇದ್ದಂತೆ. ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿ ಹೋಗ್ಬಿಡ್ತಾನೆ ಈ ಎಂಪಿ ಜಯರಾಜ್. ಇದೇ ಸಂದರ್ಭದಲ್ಲಿ ಗರೀಬಿ ಹಟಾವೋ ಎನ್ನುವಂತ ಒಂದು ಪತ್ರಿಕೆಯನ್ನ ಕೂಡ ಈತ ಶುರು ಮಾಡ್ಕೊಂಡ್ಬಿಡ್ತಾನೆ. ಒಂದು ಕಡೆಯಿಂದ ಕೈಯಲ್ಲಿ ಲಾಂಗ್, ಕಂಡು ಕಂಡವ್ರನ್ನ ಹೆದರಿಸೋದು, ಬೆದರಿಸೋದು, ಸುಲಿಗೆ ಮಾಡೋದು. ಅದಾದ ನಂತರ ಈ ಪತ್ರಿಕೆಯಲ್ಲೂ ಕೂಡ ಕಂಡು ಕಂಡವ್ರ ಬಗ್ಗೆ ಮನಸ್ಸಿಗೆ ಬಂದ ಹಾಗೆ ಈ ಜಯರಾಜ್ ಬರೆಯೋದಿಕ್ಕೆ ಶುರು ಮಾಡ್ಕೊಳ್ತಾನೆ. ಆ ಮೂಲಕವೂ ಕೂಡ ಎಂಪಿ ಜಯರಾಜ್ ಸುಲಿಗೆ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ. ಈತನ ವಿರುದ್ಧ ದೂರು ಕೊಟ್ಟರೆ ಯಾವುದೇ ಪ್ರಯೋಜನವೂ ಕೂಡ ಆಗ್ತಿರ್ಲಿಲ್ಲ. ಕಾರಣ ಸಿಎಂ ಬೆಂಬಲ ಎಲ್ಲವೂ ಕೂಡ ಈ ಎಂಪಿ ಜಯರಾಜ್ಗಿರುತ್ತೆ. ಈ ಕಾರಣಕ್ಕಾಗಿ ಏನೂ ಕೂಡ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಎಲ್ಲಿವರೆಗೆ ಈ ಅಜಾನುಬಾಹು ಪೊಲೀಸರಿಗೆ ಹೆದರಿಸ್ತಾ ಇದ್ದ ಅಂದ್ರೆ, ಪೊಲೀಸರು ಏನಾದ್ರೂ ಅರೆಸ್ಟ್ ಮಾಡ್ಲಿಕ್ಕೆ ಬಂದ್ರು, ಪ್ರಶ್ನೆ ಮಾಡ್ಲಿಕ್ಕೆ ಬಂದ್ರು ಅಂದ್ರೆ ಮಚ್ಚಿಟ್ಕೊಂಡು ಅವರನ್ನೇ ಹೆದರಿಸಿ ಓಡಿಸ್ತಾ ಇದ್ದಂತೆ ಈತ. ಆ ಲೆವೆಲ್ಗೆ ಪವರ್ಫುಲ್ ಆಗ್ತಾನೆ. ಒಂದು ಕಡೆಯಿಂದ ಈತ ಈ ರೀತಿಯಾಗಿ ಬೆಳೀತಾ ಇದ್ರೆ, ಮತ್ತೊಂದು ಕಡೆಯಿಂದ ಗರಡಿ ಮನೆಯಲ್ಲಿ ಪಳಗಿದ್ದಂಥ ತಿಗಳರಪೇಟೆ ಗೋಪಿ ಕೂಡ ಒಂದ್ ಹಂತಕ್ಕೆ ಈ ತಿಗಳರಪೇಟೆ ಭಾಗದಲ್ಲಿ ಹವಾವನ್ನ ಮೇಂಟೈನ್ ಮಾಡ್ತಿರ್ತಾರೆ. ನಿಧಾನಕ್ಕೆ ಗೋಪಿಯು ಕೂಡ ಎತ್ತರತ್ತರಕ್ಕೆ ಹೋಗ್ತಾ ಇರ್ತಾರೆ. ಆಗ ಇಬ್ಬರ ನಡುವೆ ಒಂದಷ್ಟು ವಿಚಾರಗಳಿಗೆ ಕಿರಿಕು, ಜಗಳ, ಗಲಾಟೆ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆಗ ಪೊಲೀಸರ ಬಳಿ ಈ ಗೋಪಿ ದೂರು ಕೊಡೋದಿಕ್ ಹೋದ್ರೆ ನೀನೇ ಮುಗಿಸ್ಬಿಡು ಅಂತ ಪೊಲೀಸರು ಹೇಳ್ತಾರಂತೆ. ಈ ಕಾರಣಕ್ಕಾಗಿ ಗೋಪಿ ಹೇಗೂ ಪೊಲೀಸರು ಸಪೋರ್ಟ್ ಇದೆಯಲ್ಲ ಅಂತ ಹೇಳಿ ಈ ಜಯರಾಜನ ಮುಗಿಸೋದಿಕ್ಕೆ ಸ್ಕೆಚ್ ಹಾಕ್ತಾರೆ. ಅದೇ ರೀತಿಯಾಗಿ ಅಟ್ಯಾಕ್ ಕೂಡ ಮಾಡ್ತಾರೆ. ಆದ್ರೆ ಅಜಾನುಬಾಹು ಆಗಿದ್ದಂತ ಜಯರಾಜ್ನ ಏನು ಮಾಡ್ಕೊಳಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಎಲ್ಲಿವರೆಗೂ ಒಂದು ಮಾತಿದೆ ಅಂದ್ರೆ, ಕಟ್ಟುಕತೆಯೇನೋ ಗೊತ್ತಿಲ್ಲ, ಏನಾದ್ರೂ ಕುತ್ತಿಗೆಗೆ ಮಚ್ಚನ್ನು ಬೀಸ್ಬಿಟ್ರೆ ಅದು ಮಚ್ಚ ಹಂಗೆ ವಾಪಸ್ ಬಂದ್ಬಿಡೋದಂತೆ. ಅಂದ್ರೆ ಆ ಚರ್ಮ ಅಷ್ಟು ದಪ್ಪಗಿತ್ತು ಜಯರಾಜ್ದು ಅನ್ನುವಂಥ ಒಂದಷ್ಟು ಮಾತುಗಳಿದೆ. ಇದೆಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಾರಾಗಿ ಜಯರಾಜ್ನನ್ನ ಮುಗಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಲ್ಲಿಂದ ಗೋಪಿ ಮತ್ತೆ ಜಯರಾಜ್ ನಡುವೆ ವಾರ್ ಎಲ್ಲವೂ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲಿವರೆಗೆ ಜಯರಾಜ್ ಹೋಗ್ಬಿಡ್ತಾನಂದ್ರೆ, ಒಮ್ಮೆ ಕೋರ್ಟ್ನಲ್ಲೇ ಈ ಗೋಪಿ ಮೇಲೆ ದಾಳಿಯನ್ನ ಮಾಡಿಬಿಡ್ತಾನೆ, ಗೋಪಿ ಮೇಲೆ ಹಲ್ಲೆಯನ್ನ ಮಾಡಿಬಿಡ್ತಾನೆ. ಈ ಕೇಸ್ ಇಡೀ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿಬಿಡುತ್ತೆ. ಈ ಜಯರಾಜ್ಗೆ 5 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ. ಇನ್ನೊಂದು ಕಡೆಯಿಂದ ಜಯರಾಜ್ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ ಹೈಕೋರ್ಟ್ ಮೊರೆಯೂ ಕೂಡ ಹೋಗ್ತಾನೆ. ಆದರೆ ಮತ್ತೊಂದು ಕಡೆಯಿಂದ ಈ ತಿಗಳರಪೇಟೆ ಗೋಪಿ ಏನು ಮಾಡ್ತಾರೆ, ಸೀದಾ ದೇವೇಗೌಡರ ಸಹಾಯವನ್ನ ಕೇಳ್ಕೊಂಡು ಹೋಗ್ಬಿಡ್ತಾರೆ. ಗೋಪಿ ಗೊತ್ತಾಯ್ತು, ಜಯರಾಜ್ ಏನಾದ್ರೂ ಜೈಲಿಂದ ಹೊರಗಡೆ ಬಂದ್ಬಿಟ್ಟ ಅಂದ್ರೆ ನನ್ನ ಕಥೆಯನ್ನ ಮುಗಿಸ್ಬಿಡ್ತಾನೆ ಅಂತ ಹೇಳಿ. ಹಾಗೆ ಗೋಪಿಗೆ ಚೆನ್ನಾಗಿ ಗೊತ್ತಿತ್ತು ದೇವೇಗೌಡರು ಹಾಗೆ ಜಯರಾಜ್ ನಡುವೆ ಇರುವಂತಹ ವೈರತ್ವ. ಇದನ್ನ ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿ ಈ ಗೋಪಿ ಪ್ಲಾನ್ ಮಾಡ್ತಾನೆ. ಸೀದಾ ದೇವೇಗೌಡರ ಹತ್ರ ಹೋಗಿ ಸಪೋರ್ಟ್ ಅನ್ನ ಕೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ತನ್ನ ಹತ್ರ ಏನೇನು ಜಯರಾಜ್ ವಿರುದ್ಧ ದಾಖಲೆ ಇರುತ್ತೋ, ಆತನ ಅಕ್ರಮ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಆತನ ಮೇಲೆ ಒಂದು 82-83 ಕೇಸ್ಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ದಾಖಲೆ ಎಲ್ಲವನ್ನು ಕೂಡ ದೇವೇಗೌಡರ ಮುಂದೆ ಇಡ್ತಾನೆ. ಅಂತಿಮವಾಗಿ ಇವರು ಕೂಡ ಕೋರ್ಟ್ ಮೊರೆ ಹೋಗ್ತಾರೆ. ಅದರ ಪರಿಣಾಮ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿಸ್ಕೊಳ್ಬೇಕು ಅಂತ ಹೋಗಿದ್ದಂತ ಜಯರಾಜ್ಗೆ 5-10 ವರ್ಷಕ್ಕೆ ಜೈಲು ಶಿಕ್ಷೆ ಎಕ್ಸ್ಟೆಂಡ್ ಆಗುತ್ತೆ. ಆದ್ರೂ ಆತ ಜೈಲಿನಲ್ಲಿ ಆರಾಮಾಗಿದ್ದ ಎನ್ನುವಂತ ಮಾತುಗಳು ಕೂಡ ಇದೆ. ಆಗಾಗ ಅನಾರೋಗ್ಯದ ನೆಪದಲ್ಲಿ ಆಸ್ಪತ್ರೆಗೆ ಸೇರ್ಕೊಳ್ತಾ ಇದ್ದಂತೆ. ಆಸ್ಪತ್ರೆಗೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಸ್ವತಃ ದೇವರಾಜ್ ಅರಸು ಹೋಗಿ ಆತನನ್ನ ನೋಡ್ಕೊಂಡು ಬರ್ತಾ ಇದ್ರು. ಇಂತಹ ಮಾತುಗಳೆಲ್ಲವೂ ಕೂಡ ಇದೆ. ಒಟ್ಟಾರೆಯಾಗಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಆತನಿಗೆ ಆಗತ್ತೆ. ಅಂತಿಮವಾಗಿ ಆತ ಜಯರಾಜ್ ಜೈಲಿನಿಂದ ಶಿಕ್ಷೆ ಎಲ್ಲವನ್ನೂ ಕೂಡ ಮುಗಿಸಿ ಬಿಡುಗಡೆ ಆಗ್ತಾನೆ. ಆ ಸಂದರ್ಭದಲ್ಲಿ ಕೋತ್ವಾಲ್ ರಾಮಚಂದ್ರ ಹಾಗೆ ಆಯಿಲ್ ಕುಮಾರ್ ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರೆ. ಒಂದು ರೀತಿಯಲ್ಲಿ ಕೋತ್ವಾಲ್ ಜಯರಾಜ್ ಹಂತಕ್ಕೆ ಒಂದು ಲೆವೆಲ್ಗೆ ಬೆಳೆದಿಟ್ಟಿರ್ತಾರೆ, ಯಾಕಂದ್ರೆ ಬೆಳೆದಿರ್ತಾನೆ ಜಯರಾಜ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ. ಹೀಗಾಗಿ ಕೋತ್ವಾಲ್ ಅನ್ನ ಮುಗಿಸುವಂತ ಕೆಲಸವನ್ನ ಈ ಜಯರಾಜ್ ಮಾಡ್ತಾನೆ. ಈ ಅಗ್ನಿ ಶ್ರೀಧರ್ ಒಂದಷ್ಟು ಜನರ ಸಪೋರ್ಟ್ ನಿಂದಾಗಿ ಜೈಲಿಗೆ ಹೋದ್ರೂ ಕೂಡ ಸಾಕ್ಷಿ ಇಲ್ಲದಂತ ಕಾರಣಕ್ಕಾಗಿ ಆ ಕೇಸ್ನಲ್ಲಿ ಜಯರಾಜ್ ಬಿಡುಗಡೆ ಆಗ್ತಾನೆ. ನಿಧಾನಕ್ಕೆ ಈ ಆಯಿಲ್ ಬಿಸ್ನೆಸ್ ಎಲ್ಲವನ್ನು ಕೂಡ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ. ಬೇಕಾದಷ್ಟು ಹಣವನ್ನು ಕೂಡ ಈ ಜಯರಾಜ್ ಮಾಡ್ತಾನೆ. ಆದ್ರೆ ಏನಾಗಿರುತ್ತೆ, ಆಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರ್ತಾರೆ.
ಅವರು ರೌಡಿಗಳಿಗೆ ಒಂದು ರೀತಿಯಲ್ಲಿ ಸಿಂಹ ಸ್ವಪ್ನರಾಗಿರ್ತಾರೆ, ರೌಡಿಗಳನ್ನು ಮಟ್ಟ ಹಾಕಲೇಬೇಕು ಅಂತ ಅವರು ಕೂಡ ಪ್ಲಾನ್ ಅನ್ನು ಮಾಡ್ತಾ ಇರ್ತಾರೆ. ಈ ಕಾರಣಕ್ಕಾಗಿ ಜಯರಾಜ್ ಮೇಲೆ ರಾಮಕೃಷ್ಣ ಹೆಗಡೆ ಕೂಡ ಕಣ್ಣನ್ನು ಇಟ್ಟಿರ್ತಾರೆ. ಇನ್ನೊಂದು ಕಡೆಯಿಂದ ಜಯರಾಜ್ ಒಬ್ಬಂಟಿ ಆಗ್ಬಿಡ್ತಾನೆ. ಅಷ್ಟೊತ್ತಿಗಾಗಲೇ ದೇವರಾಜ್ ಅರಸು ಅಧಿಕಾರವನ್ನು ಕಳ್ಕೊಂಡು ವಿಪಕ್ಷ ನಾಯಕರಾಗಿ ಅಂತಿಮವಾಗಿ ದೇವರಾಜ್ ಅರಸು ವಿಧಿವಶರಾಗಿ ಕೂಡ ಆಗಿರ್ತಾರೆ. ಹೀಗಾಗಿ ಯಾವುದೇ ರಾಜಕೀಯ ಬೆಂಬಲವೂ ಕೂಡ ಈ ಎಂ ಪಿ ಜಯರಾಜ್ಗೆ ಇರೋದಿಲ್ಲ. ಈ ಕಾರಣಕ್ಕಾಗಿ ಎಂ ಪಿ ಜಯರಾಜ್ ಏನ್ ಮಾಡ್ತಾನೆ, ಗರೀಬಿ ಹಟಾವೋ ಪತ್ರಿಕೆಯಲ್ಲಿ ಉದ್ದೇಶಪೂರ್ವಕವಾಗಿ ಹೆಗಡೆ ಸರ್ಕಾರದ ವಿರುದ್ಧ ಬಾಯಿಗೆ ಬಂದ ಹಾಗೆ ಬರೀತಿರ್ತಾನೆ, ಪೊಲೀಸ್ ಇಲಾಖೆ ವಿರುದ್ಧ ಬಾಯಿಗೆ ಬಂದ ಹಾಗೆ ಬರೀತಿರ್ತಾನೆ, ನಿರಂತರವಾಗಿ ಸರ್ಕಾರಕ್ಕೆ ಕಾಟ ಕೊಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಒಂದು ಕಡೆಯಿಂದ ಪೇಪರ್ನಲ್ಲಿ, ಮತ್ತೊಂದು ಕಡೆಯಿಂದ ಈ ರಾಮಕೃಷ್ಣ ಹೆಗಡೆ ಬೆಂಬಲಿಗರನ್ನೆಲ್ಲ ಹೆದರಿಸುವಂತ ಕೆಲಸವನ್ನ ಆತ ಮಾಡ್ತಾ ಇರ್ತಾನೆ. ಇದೊಂದು ರೀತಿಯಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರಕ್ಕೂ ಕೂಡ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟಿರುತ್ತೆ. ಇತನ್ನು ಹೇಗೆ ಮಟ್ಟ ಹಾಕೋದು ಅಂತ ಅವರು ಕೂಡ ನೋಡ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಈ ಶ್ರೀರಾಮ್ಪುರ ಪುರ ಕಿಟ್ಟಿ ಕೊಲೆ ಕೇಸ್ನಲ್ಲಿ ಈ ಜಯರಾಜ್ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾನೆ. ಬಿಡುಗಡೆ ಆದ್ರೂ ಕೂಡ ಆತನಿಗೆ ಷರತ್ತನ್ನು ವಿಧಿಸಲಾಗಿರುತ್ತೆ, ಜೈಲಿಗೆ ಬಂದು ಆಗಾಗ ಸೈನ್ ಕೂಡ ಮಾಡಿ ಹೋಗ್ಬೇಕು ಅಂತ. ಇದೇ ಸಹಿ ಜಯರಾಜ್ಗೂ ಕೂಡ ಮುಳುವಾಗುತ್ತೆ. ಅದಕ್ಕೂ ಮುನ್ನ ಜಯರಾಜ್ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿಯೂ ಕೂಡ ಚುನಾವಣೆ ಸ್ಪರ್ಧೆಯನ್ನ ಮಾಡ್ತಾನೆ. ಕಾಂಗ್ರೆಸ್ ನಿಂದ ಟಿಕೆಟ್ ಕೇಳಿರ್ತಾನೆ, ಆದ್ರೆ ಕಾಂಗ್ರೆಸ್ ಟಿಕೆಟ್ ಕೊಡೋದಿಲ್ಲ ಈತ ರೌಡಿ ಎನ್ನುವ ಕಾರಣಕ್ಕಾಗಿ. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡಿರ್ತಾನೆ. ಒಂದು ಲೆವೆಲ್ಗೆ ತನ್ನ ಹವವನ್ನ ಮೇಂಟೈನ್ ಮಾಡ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ಈ ಮುತ್ತಪ್ಪರೈ ಅಂಡ್ ಗ್ಯಾಂಗ್ ಈತನನ್ನು ಮುಗಿಸೋದಿಕ್ಕೆ ಸ್ಕೆಚ್ ಹಾಕ್ತಾ ಇರುತ್ತೆ. ಆ ಮುತ್ತಪ್ಪರೈ ಅಂಡ್ ಗ್ಯಾಂಗ್ಗೆ ಸರ್ಕಾರವೂ ಕೂಡ ಸಪೋರ್ಟ್ ಮಾಡುತ್ತೆ, ಪೊಲೀಸ್ ಇಲಾಖೆಯೂ ಕೂಡ ಬೆಂಬಲಕ್ಕೆ ನಿಂತ್ಕೊಂಡಿರುತ್ತೆ. ಬೇರೆ ಬೇರೆ ಯಾರ್ಯಾರು ಆ ಸಂದರ್ಭದಲ್ಲಿ ಡಾನ್ಗಳಾಗಿ ಮೆರಿಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೋ ಅವರೆಲ್ಲರೂ ಕೂಡ ಮುತ್ತಪ್ಪರೈ ಸಪೋರ್ಟ್ಗೆ ನಿಂತ್ಕೊಂಡು ಬಿಡ್ತಾರೆ. ಇದರ ಪರಿಣಾಮ ಏನಾಗುತ್ತೆ, ಈ ಸಿದ್ದಾಪುರ ಸ್ಟೇಷನ್ಗೆ ಜಾಮೀನಿನ ಷರತ್ತಿನ ಪ್ರಕಾರ ಸೈನ್ ಮಾಡಿ ವಾಪಸ್ ತನ್ನ ಅಂಬಾಸಿಡರ್ ಕಾರಿನಲ್ಲಿ ಒಂದಷ್ಟು ಜನರ ಜೊತೆ ಬರ್ತಾ ಇರ್ತಾನೆ, ಲಾಯರ್ರು ಜೊತೆಗೆ ಬೇರೆ ಬೇರೆ ಜೊತೆಗೆ ಬರ್ತಾ ಇರ್ತಾನೆ ಜಯರಾಜ್. ಆಗ ಲಾಲ್ಬಾಗ್ ಗೇಟ್ ಹತ್ರ ಈ ಮುತ್ತಪ್ಪರೈ ಅಂಡ್ ಗ್ಯಾಂಗ್ ಸುತ್ತುವರೆದು ಬಿಡುತ್ತೆ, ಸುತ್ತುವರೆದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಜಯರಾಜ್ ಜೊತೆಗೆ ಇದ್ದವರೆಲ್ಲರೂ ಕೂಡ ಓಡ್ ಹೋಗ್ಬಿಡ್ತಾರೆ, ಜಯರಾಜ್ ಮಾತ್ರ ಓಡ್ ಹೋಗೋದಿಲ್ಲ, ಕಾರ್ನಲ್ಲೇ ಕುತ್ಕೊಂಡಿರ್ತಾನೆ. ಹೀಗಾಗಿ ಆತನಿಗೆ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಡಮ್ ಡಮ್ ಡಮಾರ್ ಅನ್ಸ್ಬಿಡ್ತಾರೆ. ಅಲ್ಲಿಗೆ ಜಯರಾಜ್ ಕತೆ ಮುಕ್ತಾಯ ಆಗತ್ತೆ 1989. ಹೆಚ್ಚು ಕಡಿಮೆ 42-43 ವರ್ಷ ವಯಸ್ಸಿಗೆ ಜಯರಾಜ್ ಪ್ರಾಣವನ್ನ ಕಳ್ಕೊಳ್ತಾನೆ. ಆಗ ಜಯರಾಜ್ ಮಗನಿಗೆ ಬರೀ 1 ವರ್ಷನೋ 2 ವರ್ಷನೋ ವಯಸ್ಸಾಗಿರುತ್ತಷ್ಟೆ. ಈ ಮೂಲಕ ಜಯರಾಜ್ ಎನ್ನುವಂತ ಭೂಗತ ಲೋಕದ ದೊರೆಯ ಅಂತ್ಯ ಆಗತ್ತೆ. ಈ ಸ್ಟೋರಿಯನ್ನು ಯಾಕೆ ಹೇಳಿದೆ ಅಂದ್ರೆ ನೋಡಿ, ಒಬ್ಬ ಪುಡಿ ರೌಡಿ ರಾಜಕೀಯ ಸಪೋರ್ಟ್ ಇಂದ ಯಾವ ಹಂತಕ್ಕೆ ಬೆಳಿಬಹುದು ಅನ್ನೋದಕ್ಕೆ ಈತನೇ ಬೆಸ್ಟ್ ಎಕ್ಸಾಂಪಲ್. ಅದಾದ ನಂತರ ಈ ಲೆವೆಲ್ಗೆ ಹವವನ್ನ ಮೇಂಟೈನ್ ಮಾಡಿದಂತ